ಓಂ ಶ್ರೀ ಗುರುಭ್ಯೋ ನಮಃ. ಅಮೇರಿಕದ ಒಂದು ಕಸ್ಟಮ್ ಆಫೀಸ್ನಾಗ ಉನ್ನತ ಹುದ್ದೆಯಲ್ಲಿ ನಾಥಾನಿಯಲ್ ಹಾಥೋರ್ನ್ ಅನ್ನೋ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ರು. ಒಂದು ಸುಂದರವಾದ ಕುಟುಂಬವಿತ್ತು, ತುಂಬ ಚೆನ್ನಾಗಿದ್ದರು, ಎಲ್ಲ ಒಂದು ಒಳ್ಳೆಯ ಜೀವನ ಇತ್ತು. ಆಲ್ ಆಫ್ ಸಡನ್ ಆ ವ್ಯಕ್ತಿಯ ನೌಕರಿ ಹೋಗ್ಬಿಡ್ತು. ತುಂಬ ಬೇಜಾರಾಗ್ಬಿಡ್ತು, ಏನಪ್ಪ ನೌಕರಿ ಹೋಗ್ಬಿಡ್ತಲ್ಲ ಅಂತೇಳಿ. ಮನೆಗೆ ಹೋಗಿ ಹೆಂಡತಿಗೆ ಮುಖ ಹೆಂಗೆ ತೋರಿಸೋದು ಅಂತ ಅಂದ್ಕೊಂಡು ಮನೆಗೆ ಹೋದ. ಹೆಂಡತಿ ಹೇಳ್ತಾನ, ನನ್ನ ನೌಕರಿ ಹೋಗ್ಬಿಡ್ತು ಅಂತೇಳಿ. ಹೆಂಡತಿ, ನೀವು ಎದಕ್ಕೂ ಉಪಯೋಗ ಇಲ್ಲ, ನೀವು ಅಂಥವ್ರು ಇಂಥವ್ರು ಅಂತ ಸಿಕ್ಕಾಪಟ್ಟಿ ಅವ್ರನ್ನ ಬೈಲಿಲ್ಲ. ತುಂಬ ಖುಷಿಯಿಂದ ಸ್ವಾಗತ ಮಾಡಿದ್ಲು. ನಂಗೆ ಖುಷಿ ಆಯಿತು, ನಿಮ್ಮ ಒಳಗಡೆ ಒಂದು ಟ್ಯಾಲೆಂಟ್ ಐತಿ, ಆ ಟ್ಯಾಲೆಂಟನ್ನು ನಾನು ಉಪಯೋಗ ಮಾಡಿಕೊಡ್ರಿ, 100% ನೀವು ಸಕ್ಸಸ್ ಆಗ್ತೀರಂತೆ ಖುಷಿಯಿಂದ ಹೇಳ್ತಾಳ. ಹೌದು, ಅವನ್ನೆಲ್ಲ ಮಾಡ್ಬೇಕಂತ ದುಡ್ಡು ಬೇಕಲ್ಲ ಅಂತ ಹೇಳ್ತಾನ. ನೀವು ತಿಂಗಳ ಖರ್ಚು ಕೊಟ್ಟಿದ್ರಾಗ ಸ್ವಲ್ಪ ತೆಗೆದಿಟ್ಟಿದ್ದೆ ನಾನು, ಆ ದುಡ್ಡು ನಾನು ನಿಮ್ಗೆ ವಾಪಸ್ ಕೊಡ್ತೀನಿ, ನಿಮ್ಮ ಟ್ಯಾಲೆಂಟನ್ನು ನೀವು ಉಪಯೋಗ ಮಾಡಿಕೊಡ್ರಿ ಅಂತ ಹೇಳ್ತಾಳ. ಅವ್ಳು ಗೊತ್ತಿತ್ತು ಅವರು ಒಬ್ಬ ಒಳ್ಳೆಯ ರೈಟರ್ ಅಂತೇಳಿ. ಆಯಿತು ಅಂತೇಳಿ ಆ ವ್ಯಕ್ತಿ ಒಂದು ಕಾದಂಬರಿ ಬರೀತಾನ, ರೊಮ್ಯಾಂಟಿಕ್ ಕಾದಂಬರಿ ಬರೀತಾನ, ದಿ ಸ್ಕಾರ್ಲೆಟ್ ಲೆಟರ್ ಅಂತೇಳಿ. ತುಂಬ ಪಾಪ್ಯುಲರ್ ಆಗತ್ತೆ, ಫಿಲ್ಮು ಸಹಿತ ಒಂದು ಹೆಸರಿನ ಒಂದು ಪಿಕ್ಚರ್ ಸಹಿತ ಬಿಡುಗಡೆ ಆಗತ್ತೆ. ಸಕ್ಸಸ್ ಅನ್ನೋದು ಅವನ ಹೆಂಡತಿ ನಾಲಿಗೆ ತುದಿಯಲ್ಲಿತ್ತು, ಆ ಸಪೋರ್ಟ್ ಮಾಡಿದ್ಲಲ್ಲ ಅದು ಅವನ ಸಕ್ಸಸ್ ಕಾರಣ. ಅಂತ ಹೆಂಡತಿ ನೀವೆಲ್ಲರಿಗೂ ಸಿಗಲಿ ಅಂತ ಹೇಳ್ತೀನಿ, ಎಲ್ಲ ಹೆಂಡತಿಯರಿಗೆ ಅಂಥ ಭಾವನೆ ಬರಲಿ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ.